ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಸೂಪರಾಗಿದ್ದೀರಾ ಅನ್ಕೊತೀನಿ. ಇವತ್ತು ಬಂದ್ಬಿಟ್ಟು ವೆಗ್ನಸ್ಡೇ ಬೆಳಗ್ಗೆ ಟೈಮ್ ಬಂದ್ಬಿಟ್ಟು 8:36 ಆಗಿದೆ. ಇವಾಗಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ನಾನ ಎಲ್ಲ ಆಯಿತು, ಹಾಗೆ ರೆಡಿ ಆಗ್ತದೆ. ಹಾಗೆ ವ್ಲಾಗು ಇವತ್ತು ಕಂಪ್ಲೀಟ್ ಡೇನ ಮಿಸ್ ಮಾಡದಂತೆ ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ, ಏನು ಎತ್ತ ಅಲ್ಲ ಅಂತ ಹೇಳಿಬಿಟ್ಟು. ನಿಮಗೆಲ್ಲ ಇಷ್ಟ ಆದರೆ ಗೊತ್ತಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೆಲ್ಲ ರಿಕ್ವೆಸ್ಟ್ ಮಾಡಿರೋದಕ್ಕೆ ಡೈಲಿ ಕಂಪ್ಲೀಟ್ ರುಟೀನ ನಾನು ತೋರಿಸ್ತಾ ಇದ್ದೀನಿ. ಇನ್ನೊಂದು ದಿನ ಬೆಳಗ್ಗೆ ಎದ್ದಾಗ ನಾನು ತೋರಿಸ್ತೀನಿ. ಇವಾಗ ಜಸ್ಟ್ ಕಾಲೇಜ್ಗೆ ಹೋಗ್ಬೇಕಾರಿಂದ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ಹೋಗಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹ್ಞೂ ಸರ್, ಫೈನಲಿ ರೆಡಿಯಾಗಿದ್ದೀನಿ. ಹಾಲು ಕುಡಿದ್ಬಿಟ್ಟು ಆಮೇಲೆ ಲಿಪ್ಸ್ಟಿಕ್ ಹಾಕೋತೀನಿ. ಯಾಕಂದರೆ ವೆಗ್ನಸ್ಡೇ ಅಲ್ವಾ, ಐಡೆಂಟಿಕ್ ಹಾಳಾಕಿಲ್ಲ, ಫಸ್ಟ್ ಹಾಕೊಂಡ್ಬಿಡ್ತೀನಿ. ಕಾಲೇಜ್ಗೆ ಹೊರಡ್ತಾ ಇದ್ದೀನಿ. ಇವತ್ತೇನಂದೆ ವ್ಲಾಗಲ್ಲಿ ಆ್ಯಸ್ ಇಟ್ ಈಸ್ ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕಂತಂದರೆ ಕಾಲೇಜ್ಗೆ ಹೋದೆ, ಅಲ್ಲಿ ಹೋದ್ಮೇಲೆ ಡಿಪಾರ್ಟ್ಮೆಂಟ್ ಒಂದು ಸತಿ ಹೋದ್ಮೇಲೆ ಏನಕ್ಕೂ ಈಚೆ ಬರೋದಿಲ್ಲ. ಈ ಡಿಪಾರ್ಟ್ಮೆಂಟ್ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಹಿಂಗೆ ಆಗಿಬಿಡುತ್ತೆ, ಹಿಂಗೆ ಮಿಸ್ ಆಗ್ತದೆ. ಬಟ್ ಐ ಆಮ್ ಶ್ಯೂರ್ ಆದಷ್ಟು ಬೇಗ ವ್ಲಾಗ್ ಮಾಡ್ತೀನಿ. ಕಂಪ್ಲೀಟ್ ಕಾಲೇಜ್ ಡೇದು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ಮಾಡಿ ತೋರಿಸ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು, ಸಾರಿ ಯಾರಿಗಾರ ಬೇಜಾರಾಗಿದ್ದರೆ. ಅದಾದಮೇಲೆ ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಏನೂ ಮಾಡೋಕ್ಕಾಗಲಿಲ್ಲ. ಈವ್ನಿಂಗ್ ಬಂದುಬಿಟ್ಟು ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಫ್ರೆಂಡು ಗಗನ ಅಂತ ಹೇಳಿಬಿಟ್ಟು ಆ ಅಕ್ಕನೂ ಬಂದಿದ್ದರು. ಅದಾದಮೇಲೆ ಶೇಖರಣ್ಣನೂ ಬಂದಿದ್ದರು. ಅಂತ ಅಂದರೆ ಎಲ್ಲರೂ ಕೂಡ ನಮ್ಮ ಅಕ್ಕನ ಫ್ಯಾಮಲಿ ಎಲ್ಲ ಹಾಕ್ತಾರೆ. ಅಂತಂದರೆ ನಮ್ಮ ಭಾವನ ಫ್ಯಾಮಲಿ ಅವರೆಲ್ಲರೂ ಕೂಡ. ಇವಾಗ ನಮ್ಮ ಅಕ್ಕ ಮತ್ತು ಗಗನ ಅಕ್ಕ ಒಂದು ಗಾಡೀಲಿ ಹೋಗ್ತಾಯಿದ್ರು, ನಾನು ಮತ್ತು ಶೇಖರಣ್ಣ ಒಂದು ಗಾಡೀಲಿ ಹೋದ್ವಿ. ಅದಾದಮೇಲೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ರಿಲಯನ್ಸಿಗೆ ಬಂದಿದ್ವಿ ಮೈಸೂರು ಹತ್ರ. ಮೈಸೂರಲ್ಲಿರೋ ರಿಲಯನ್ಸು ಮೇ ಬಿ ಅದು ಊಟಕಳ್ಳಿ ಹತ್ರ, ಇಂಕಲ್ ಹತ್ರ ಎಲ್ಲ ಬರುತ್ತೆ. ನನಗದ್ರ ಪರ್ಫೆಕ್ಟ್ ಅಡ್ರೆಸ್ ಗೊತ್ತಿಲ್ಲ, ಬಟ್ ರಿಲಯನ್ಸು ದೊಡ್ಡದಾಗಿ ಓಪನ್ ಮಾಡಿದ್ದಾರಲ್ಲ ಇಂಕಲ್ ಹತ್ರ, ಅಲ್ಲಿ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಏನಕ್ಕೆ ಬಂದಿದ್ದೀವಿ ಇದೆಲ್ಲ ನೋಡಿ, ಏನಕ್ಕೆ ತೊಗೊಂಡೋಗ್ತಾ ಇದ್ದೀವಿ ಅಂತ. ಗ್ರೀನ್ ಕಲರ್ ಶರ್ಟ್ ಹಾಕಿದಾರಲ್ಲ, ಸಾರಿ ಕುರ್ತಾ ಹಾಕಿದಾರಲ್ಲ ಅವರು. ಇವಾಗ ರಿಲಯನ್ಸಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಯಾವ ಮನೆಗೆ, ನಮ್ಮ ಮನೆಗಂತೂ ಅಲ್ಲ, ನೋಡ್ತೀರಾ ಈಗ ಮುಂದೆ ಯಾವ ಮನೆಗೆ ಅಂತ ಹೇಳಿಬಿಟ್ಟು. ಇದೊಂದು ಶಾರ್ಟ್ ವೀಡಿಯೋ ಅಷ್ಟೇ, ತುಂಬ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹೇಳ್ದಂತೆ ನೋಡಿ ಇವಾಗ ಮನೆ ತೋರಿಸ್ತಾ ಇದ್ದೀನಿ. ಹಾಗೆ ಸಿಂಪಲ್ಲಾಗೆ ಎಮ್ ಟಿ ಹೋಮ್ ಟೂರ್ನ ಹಂಗೆ ಸಿಂಪಲ್ಲಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಏನಿರ್ಬೋದು ಅಂತ ಗೆಸ್ ಮಾಡಿರ್ತೀರಾ. ಗೆಸ್ ಮಾಡಿದ್ರೆ ಏನು ಅಂತ ಅಂದರೆ, ನಮ್ಮ ಅಕ್ಕ ಕುಶಾಲನಗರದಲ್ಲಿದ್ವಿ, ಇದ್ದರು ಮದುವೆ ಆದಾಗ ಹೋದಾಗ. ಇದಾಗೆ ನಮ್ಮ ಅಕ್ಕ ಬಂದ್ಬಿಟ್ಟು ಕುಶಾಲನಗರದ ಹತ್ರ ಮದುವೆ ಮಾಡಿಕೊಟ್ಟಿದ್ದು. ಬಟ್ ಇವಾಗ ಅವರಿಬ್ಬರೂ ಕೂಡ, ಅಂದರೆ ನಮ್ಮ ಅಕ್ಕ ನಮ್ಮ ಬಾವ ಮೈಸೂರಿಗೆ ಶಿಫ್ಟ್ ಆಗ್ತಿದ್ದಾರೆ. ಯಾಕಂದರೆ ವರ್ಕ್ ಅವ್ರಿಗೆ ಇಲ್ಲಾಗಿದೆ, ಅದಕ್ಕೆ ನೆನ್ನೆ ವರ್ಕ್ ಇಲ್ಲಿರೋದ್ರಿಂದ ಸ್ವಲ್ಪ ಇಲ್ಲಿಗೆ ಶಿಫ್ಟ್ ಆಗ್ತಾಯಿದ್ದಾರೆ. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಮೇ ಬಿ ಊಟಕಳ್ಳಿ ಹತ್ರನೇ ಮನೆ ಮಾಡಿರೋದು, ವಿಜಯನಗರ ಹತ್ರ ಅನಿಸುತ್ತೆ. ಸಾರಿ ಊಟಕಳ್ಳಿ ಅಲ್ಲ, ವಿಜಯನಗರ ಹತ್ರ ಮನೆ ಮಾಡಿರೋದು. ಇವಾಗ ಹೇಳ್ದಂಗೆ ನಮ್ಮ ಅಕ್ಕ ಬಾವ ಮನೆ ಇದು ಮಾಡಿರೋದಕ್ಕೇ ಮನೆ ತೊಗೊಂಡ್ರು, ರೆಂಟ್ಗೆ ತೊಗೊಂಡಿದ್ದು. ನೀವು ಕೇಳ್ತೀರ, ಅಫ್ಕೋರ್ಸ್ ನಂಗೆ ಗೊತ್ತು, ರೆಂಟ್ಗೆ ತೊಗೊಂಡಿರೋದು. ಅದಕ್ಕೇನೆ ಕ್ಲೀನಿಂಗ್ ಮಾಡೋಕ್ಕೆ ಬಂದ್ವಿ. ಇದು ಯಾವತ್ತು ಕ್ಲೀನ್ ಮಾಡೋಕ್ಕೆ ಹೋದ್ವಿ ಅಂತಂದರೆ ವೆಗ್ನಸ್ಡೇ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗಿದ್ದು. ಎಲ್ಲರೂ ನೋಡಿ ಒಂದೊಂದಾಗೆ ಕಸ ಗುಡ್ಸ್ಕೊಂಡು ಒರೆಸ್ಕೊಂಡು ಎಲ್ಲ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಇದು ಬಂದ್ಬಿಟ್ಟು 2BHK ಸೆಕೆಂಡ್ ಫ್ಲೋರಲ್ಲಿರೋದು. ಕೇಳ್ತಾನೆ ಇರ್ತೀರಾ ಅಂತ ಹೇಳಿದ್ದೀನಿ ಅಷ್ಟೇನೆ. ಹಂಗೆ ಎಲ್ಲರೂ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ವಿ. ಯಾಕಂತಂದರೆ ಅವ್ರು ಏನೇ ಪೇಂಟ್ ಮಾಡಿಸಿ ಏನೇ ಕೊಟ್ಟಿರ್ಬೋದು, ಬಟ್ ಆ ಕ್ಲೀನಿಂಗ್ ಅಂತ ನಾವು ಮಾಡಿದಾಗ ಒಂದು ಖುಷಿ ಸಿಗುತ್ತಲ್ವ, ಒಂದು ನೆಮ್ಮದಿನೂ ಕೂಡ ಸಿಗುತ್ತಲ್ವ ಅಂತ ಹೇಳಿಬಿಟ್ಟು ನಾವೇ ಬಂದು ಕ್ಲೀನ್ ಮಾಡ್ಕೊತಾ ಇದ್ವಿ. ಅದು ಬಂದ್ಬಿಟ್ಟು ತುಂಬ ಲೇಟ್ ಆಗಿಬಿಟ್ಟಿತ್ತು. 8:30ಗೆ ನಾವು ಅಲ್ಲಿ ಹೋಗಿದ್ದೆ. ಯಾಕಂದರೆ ರಿಲಯನ್ಸಲ್ಲಿ ಎಲ್ಲ ಮುಗಿಸ್ಕೊಂಡು ನಾನು ಕಾಲೇಜಿಂದ ಬರೋಷ್ಟು 5:30 ಆಗಿತ್ತು. ಮತ್ತು ಇವರು ಏನೇನೋ ಬೆಳಗ್ಗೆ ತಿಂಡಿಗೆ ಆಲುಕ್ಸಕ್ಕೆ ಏನೇನೋ ತೊಗೋಬೇಕಾಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ 8:30ಗೆ ಬಂದೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ನೋಡ್ತಿರ್ಬೋದು ಶೇಖರಣ್ಣ ಗಗನ ಅಕ್ಕ ಎಲ್ಲರೂ ಹೆಲ್ಪ್ ಮಾಡಿಕೊಟ್ರು ಸಖತ್ತು. ಅದಾದಮೇಲೆ ಇಲ್ಲಿ ನೋಡಿ ನಾನು ಮನೆ ಒರೆಸ್ತಾ ಇದ್ದೆ. ಆವಾಗ ಎಲ್ಲ ಎತ್ಕೊಂಡು ಎಲ್ಲ ಹೊಸ್ತಾಗಿತ್ತಲ್ವ, ಎಲ್ಲ ಬಿಚ್ಚಿ ಮಾಡಿ ತೆಗಿಯೋಕ್ಕೆ ಸ್ವಲ್ಪ ಟೈಮ್ ಟೇಕಿಂಗ್ ಅಂತ ಅನ್ನಿಸ್ತು. ಇದೊಂದು ಶಾರ್ಟ್ ವೀಡಿಯೋ ಆಗ್ತಾಯಿದ್ದೀನಿ, ಇದು ಆದಷ್ಟು ಬೇಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ನೆನ್ನೆ ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಆ ಲುಕ್ಸ್ ಇದೆಲ್ಲ ಹೇಗಾಯಿತು, ಅವರೆಲ್ಲ ಏನಕ್ಕೆ ಶಿಫ್ಟ್ ಆದರು, ಏನು ಎತ್ತ ಎಲ್ಲ ಹೇಳ್ತೀನಿ. ಏನಕ್ಕೆ ಶಿಫ್ಟ್ ಆದರು ಅಂತಂದರೆ ಆಲ್ರೆಡಿ ಹೇಳಿದ್ದೀನಿ, ಅವ್ರಿಗೆ ಕೆಲಸ ಇಲ್ಲ ಆಗಿದೆ, ಅದಕ್ಕೆ ನೆನೆ ಇಲ್ಲಿ ಶಿಫ್ಟ್ ಆಗ್ತಾಯಿದ್ದಾರೆ ಅಷ್ಟೇನೆ. ಮುಂದಿನ ವ್ಲಾಗ್ಸಲ್ಲಿ ಅವ್ರ ಹತ್ರ ಮಾತಾಡಿಸ್ತೀನಿ. ಕೇಳ್ತಾನೆ ಇದ್ರೆ ಅಕ್ಕ ಬಾವನ ಹತ್ರ ಮಾತಾಡಿಸಿ ಅವ್ರ ಮದುವೆ ಫೋಟೋಸ್ ಎಲ್ಲ ತೋರಿಸಿ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ. ಇವಾಗ ಶಿಫ್ಟ್ ಆಗಿದ್ದಾರಲ್ವ, ಸ್ವಲ್ಪ ಅವರು ಎಲ್ಲ ಮನೆ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಳ್ಳಿ. ಅದಾದಮೇಲೆ ಖಂಡಿತವಾಗ್ಲೂ ಕೂಡ ತೋರಿಸ್ತೀನಿ. ಆ ಥರ ತೋರಿಸ್ಬಾರ್ದು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಇದಿಷ್ಟು ಕ್ಲೀನಿಂಗ್ ಮಾಡಿಬಿಟ್ಟು ಬಂದ್ವಿ. ಇದೊಂದು ಶಾರ್ಟ್ ವೀಡಿಯೋ ಹೇಳಿದ್ನಲ್ವ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಕ್ಲೀನಿಂಗ್ ಮಾಡಿದಾಗ ಇದಿಷ್ಟ ಆದರೆ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾರಿ ಹಾಲು ಕುದಿಸಿದ್ವಿ ಹೇಗೆ ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೆ ನನ್ನ ಚಾನಲ್ನ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತಾನೆ ಅಂತ ಎಲ್ಲರೂ ಖುಷಿಯಾಗಿರಿ. ಬಾಯ್ ಬಾಯ್, ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್.